ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ವೆಡ್ಡಿಂಗ್ ಸೀರೀಸ್. ಇವತ್ತು ನನ್ನ ಕಸಿನ್ದು ವೆಡ್ಡಿಂಗ್ ಇದೆ. ಸೊ ಫಸ್ಟ್ ಡೇ ಇಸ್ ದ ಹಳದಿ ಇವೆಂಟ್. ಸೊ ಅದಕ್ಕೆ ಮನೆಯೆಲ್ಲ ಫುಲ್ ಡೆಕೋರೇಷನ್ ಆಗಿತ್ತು. ಸೊ ಅವತ್ತು ಬೆಳಗ್ಗೆ ಅಷ್ಟೇ ನಾವು ಮೈಸೂರಿಂದ ಬ್ಯಾಂಗ್ಳೂರ್ ರೀಚ್ ಆದ್ವಿ. ದ ಹೋಲ್ ವೆಡ್ಡಿಂಗ್ ವಾಸ್ ಇನ್ ಬ್ಯಾಂಗ್ಳೂರ್. ಒಂದಷ್ಟು ಡೆಕೋರೇಷನ್ದು ಗ್ಲಿಂಪ್ಸಸ್ನ ನಾನು ಅಟ್ಯಾಚ್ ಮಾಡಿದ್ದೀನಿ. ಸೊ ಯು ಆಲ್ ಕ್ಯಾನ್ ಗೋ ಥ್ರೂ. ಚಪ್ರದ ಡೆಕೋರೇಷನ್ ಹ್ಯಾಡ್ ಕಮ್ ಔಟ್ ಸೋ ವೆಲ್. ಅದಾದಮೇಲೆ ಎಲ್ಲ ಶಾಸ್ತ್ರಗಳು ಸ್ಟಾರ್ಟ್ ಆಯಿತು. ನಾವು ಮಾಡಿದ ಫಸ್ಟ್ ಶಾಸ್ತ್ರ ವಾಸ್ ನೀರು ತರ ಶಾಸ್ತ್ರ. ನಮ್ಮ ಇನ್ನೊಬ್ಬರು ಆಂಟಿ ಮನೇನೂ ಹತ್ರ ಇದ್ದಿದ್ದರಿಂದ ಅವ್ರ ಮನೆಯಿಂದ ನೀರು ತಂದ್ವಿ. ಇಟ್ ವಾಸ್ ಮೈ ಫಸ್ಟ್ ಟೈಮ್ ಬಿಂದಿಗೆಯಲ್ಲಿ ನೀರು ತರೋದು. ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್, ಬಟ್ ಬಟ್ಟೆ ಮೇಲೆಲ್ಲ ಒಂದು ಸ್ವಲ್ಪ ನೀರು ಚೆಲ್ಕೊಂಡೆ. ಆ್ಯಂಡ್ ಅದು ನಮ್ಮ ಅಣ್ಣ ದ ಗ್ರೂಮ್ ಆಲ್ ಸೆಟ್ ಫಾರ್ ದ ಹಳದಿ ಇವೆಂಟ್. ಅರ್ಶಿನ ಶಾಸ್ತ್ರದಲ್ಲಿ ಗಂಡು ಪಕ್ಕ ಒಂದು ಕಲ್ಲು ಇಟ್ಟಿರ್ತಾರೆ. ಸೊ ಅದಕ್ಕೆ ಅರ್ಶಿನ ಮಾಡ್ತಾರೆ, ಜಸ್ಟ್ ಟು ಇಂಡಿಕೇಟ್ ಅದು ಬ್ರೈಡ್ ಅಂತ. ಸೊ ಇಟ್ ಇಸ್ ಅ ರಿಚುವಲ್ ನಮ್ಮ ಕಡೆ ಪಾಲಿಸೋದು. ಒನ್ ಬೈ ಒನ್ ಆಗಿ ಎಲ್ಲರೂ ಅರ್ಶಿನ ಹಚ್ತಾ ಬಂದ್ವಿ. ಸೊ ಇಟ್ ಟರ್ನ್ಡ್ ಔಟ್ ಟು ಬಿ ಸೋ ಬ್ಯೂಟಿಫುಲ್. ಅದಾದಮೇಲೆ ಫೈನಲಿ ಅವ್ರಿಗೆ ನೀರಲ್ಲಿ ಸ್ನಾನ ಮಾಡಿಸ್ತಾರೆ. ಇಟ್ ಲುಕ್ ಸೋ ಡ್ರೀಮಿ. ಅದಾದಮೇಲೆ ಭತ್ತ ಕುಟ್ಟ ಶಾಸ್ತ್ರ ಇತ್ತು. ಎಲ್ಲ ಶಾಸ್ತ್ರ ಎಲ್ಲ ಆದಮೇಲೆ ಎಲ್ಲರೂ ಊಟಕ್ಕೆ ಹೋದ್ವಿ. ಊಟ ತುಂಬ ಟೇಸ್ಟಿಯಾಗಿತ್ತು. ಓವರಾಲ್ ಇವೆಂಟ್ದು ಒಂದು ಸ್ಮಾಲ್ ವಿಡಿಯೋ ಬೈಟ್ನ ಅಟ್ಯಾಚ್ ಮಾಡಿದ್ದೀನಿ. ಸೊ ಪ್ಲೀಸ್ ಎಂಜಾಯ್. ಸೊ ಇದಾಗಿತ್ತು ಹಳದಿ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಸ್ಟೇ ಪಾಸಿಟಿವ್, ಸ್ಟೇ ಹ್ಯಾಪಿ. ಸೀ ಯಾ.